ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಫಯಾಜ್ ನೇಹಾ ಸುಳ್ಳು ಫೋಟೋಸ್ ಹರಿಯಬಿಡ್ತಾ ಇದ್ದಾರೆ. ಆ ಇನ್ಸ್ಟಾಗ್ರಾಮ್ ಐಡಿಯನ್ನ ಬ್ಲಾಕ್ ಮಾಡಿ. ಸೈಬರ್ ಕ್ರೈಂ ಪೊಲೀಸ್ ಠಾಣೆಗೆ ನೇಹಾ ತಾಯಿ ಗೀತಾ ದೂರು. ಮತ ಹಾಕದೆ ಮೈಸೂರು ಅರಮನೆ ನೋಡೋದಕ್ಕೆ ಬಂದರೆ ನೋ ಎಂಟ್ರಿ. ಏಪ್ರಿಲ್ 26ರಂದು 14 ಕ್ಷೇತ್ರ ವ್ಯಾಪ್ತಿಯ ವೋಟರ್ಸ್ಗೆ ನಿಯಮ ಅನ್ವಯ. ಮೈಸೂರು DC ಡಾಕ್ಟರ್ ರಾಜೇಂದ್ರ ಮಾಹಿತಿ. ಇವತ್ತು ಸಂಜೆಯ ಒಳಗಾಗಿ ಅಧಿಕೃತ ಆದೇಶ. ಚುನಾವಣೆ ಸಂದರ್ಭದಲ್ಲಿ ವಿಧಾನಸೌಧದ ಆವರಣದಲ್ಲಿ ಕಾಂಗ್ರೆಸ್ ಪ್ರತಿಭಟನೆಗೆ ಅವಕಾಶ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ವಿರುದ್ಧ ಎಲೆಕ್ಷನ್ ಕಮಿಷನ್ಗೆ BJPಯಿಂದ ದೂರು. ನೀತಿ ಸಂಹಿತೆ ಉಲ್ಲಂಘನೆ ವಿರುದ್ಧ ಕ್ರಮಕ್ಕೊತ್ತಾಯ. ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಪ್ರತಿಭಟನೆ ಮಾಡಬೇಕಿತ್ತು, ಅಲ್ಲಿ ಬಿರಿಯಾನಿ ಫ್ರೂಟಿ ಬರಲ್ಲ. ವಿಧಾನಸೌಧದಲ್ಲಾದರೆ ಎಲ್ಲವೂ ಸಿಗತ್ತೆ ಅಂತ ಇಲ್ಲಿ ಪ್ರತಿಭಟನೆ ಮಾಡಿದರು. ಕಾಂಗ್ರೆಸ್ ಪ್ರತಿಭಟನೆ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ವ್ಯಂಗ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.